ಇನ್ನೊಂದೆಡೆ ಸಂಸದೆ ಸುಮಲತಾ ಅಂಬರೀಶ್ ಅವರು ಕೆಆರ್ಎಸ್ ಬಿರುಕು ಬಿಟ್ಟಿದೆ ಎಂಬ ಹೇಳಿಕೆ ನೀಡಿರುವ ಬೆನ್ನಲ್ಲೇ ಕಾಕತಾಳೀಯವೆಂಬಂತೆ ಕನ್ನಂಬಾಡಿ ಕಟ್ಟೆ ಕಲ್ಲುಗಳು ಕುಸಿದಿರುವುದು ಅಕ್ರಮ ಕಲ್ಲುಗಣಿಗಾರಿಕೆ ಸ್ಫೋಟದಿಂದ ಎಂದು ಸ್ಪಷ್ಟವಾಗಿದೆ. ಭಾನುವಾರ ರಾತ್ರಿ ಕನ್ನಂಬಾಡಿ ಕಟ್ಟೆಯಿಂದ 5 ಕಿಲೋಮೀಟರ್ ಅಂತರದಲ್ಲಿರುವ ಪಾಂಡವಪುರ ತಾಲೂಕಿನ ಕಾವೇರಿಪುರ ಬನ್ನಂಗಾಡಿ ಗ್ರಾಮಗಳ ವ್ಯಾಪ್ತಿ ಕಲ್ಲುಕ್ವಾರಿಯಿಂದ ರಾತ್ರಿ 7:30 ಗಂಟೆಯಲ್ಲಿ ಮೆಗ್ಗಾರ್ ಬ್ಲಾಸ್ಟ್ ಮಾಡಿರುವ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಸಿಕ್ಕಿದೆ. ಆ ಗೋಡೆ ಕಳೆದ 4-5 ವರ್ಷಗಳಿಂದಲೇ ಆ ಗೋಡೆ ಕುಸಿತ ಕಂಡು ಬಂದಿದ್ದು ಅಕ್ರಮ ಕಲ್ಲು ಗಣಿಗಾರಿಕೆ ಸ್ಫೋಟದಿಂದಲೇ. ಆಗ ಆ ಕಾಮಗಾರಿಯನ್ನು ದುರಸ್ತಿ ಮಾಡಲಾಗಿತ್ತು. ಅದನ್ನು ಮಣ್ಣಿನಿಂದ ಇವರು ದುರಸ್ತಿಯನ್ನು ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಈಗ ಅದು ಮತ್ತೆ ಕುಸಿತ ಆಗಬೇಕಾದ್ರೂ ಕೂಡ ಭಾನುವಾರ ರಾತ್ರಿ ಬೇಬಿ ಬೆಟ್ಟದಲ್ಲಿ ನಡೆದಿರ್ತಕ್ಕಂಥ ಮೆಗ್ಗಾರ್ ಬ್ಲಾಸ್ಟೇ ಅದಕ್ಕೆ ಕಾರಣ. ಈ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕುತ್ತಿರುವ ಮಂಡ್ಯ ಜಿಲ್ಲಾಡಳಿತ. ಕೆಆರ್ಎಸ್ ಬಿರುಕು ಹೇಳಿಕೆ ವಿಚಾರ ಸಂಸದೆ ಸುಮಲತಾ ಅಂಬರೀಶ್ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ನಡುವೆ ವಾಕ್ಸಮರ ಆರಂಭವಾಗಿ ಜಿಲ್ಲೆಯಲ್ಲಿ ರಾಜಕೀಯ ಮೇಲಾಟಕ್ಕೂ ಕಾರಣವಾಯಿತು. ನಂತರ ಸಂಸದೆ ಸುಮಲತಾ ಅಂಬರೀಶ್ ಅವರೇ ಖುದ್ದು ಕೆಆರ್ಎಸ್ ಅಣೆಕಟ್ಟೆ ಹಾಗೂ ಬೇಬಿ ಬೆಟ್ಟದ ಕಲ್ಲು ಗಣಿಗಾರಿಕೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ವೇಳೆ ಅಲ್ಲಿನ ಕಲ್ಲು ಗಣಿಗಾರಿಕೆ ಪ್ರಕೃತಿ ನೋಡಿ ಕೆಲಕಾಲ ಸುಮಲತಾ ಅಂಬರೀಶ್ ಅವಕ್ಕಾದರು. ಬೇಬಿ ಬೆಟ್ಟದಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಯನ್ನು ಈಗಲೂ ಕೂಡ ಸಂಪೂರ್ಣವಾಗಿ ನಿಲ್ಲಿಸಲು ಆಗದ ಮಂಡ್ಯ ಜಿಲ್ಲಾಡಳಿತದ ಅಧಿಕಾರಿಗಳು ಮತ್ತು ಸ್ಥಳೀಯ ಅಧಿಕಾರಿಗಳು ಬಹಳ ಉದಾಸೀನವಾಗಿ ಸರ್ಕಾರ ಈ ಗೋಡೆ ಕುಸಿತನ ಪರಿಗಣಿಸಬಾರ್ದು. ಕೆಆರ್ಎಸ್ ಮೇಲ್ಸೇತುವೆಯಿಂದ ಬೃಂದಾವನಕ್ಕೆ ಬರ್ತಕ್ಕಂಥ ಕಾಲ್ದಾರಿಯಲ್ಲಿ ಸುಮಾರು 30-40 ಕಲ್ಲುಗಳು ಕುಸಿತ ಆಗಿದೆ. ಕುಸಿತ ಏನಕ್ಕಾಯಿತು, ಅದು ಸಹಜವಾಗಿ ಆಗಿದೆಯಾ ಅಥವಾ ಮಳೆಯಿಂದ ಆಗಿದೆಯಾ ಅಥವಾ ಗೋಡೆ ಬಿರುಕುಬಿಟ್ಟಾಗಿದೆಯಾ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಇಲಾಖೆ ಅಧಿಕಾರಿಗಳು ಕೊಡ್ಬೋದು. ಆದರೆ ಏನೇ ಕೊಡ್ಬೋದು, ಬಟ್ ಕುಸಿತ ಅಂತೂ ಕಲ್ಲಲ್ಲಿ ಡ್ಯಾಮೇಜಸ್ ಆಗಿದೆ. ಸುಮಾರು ಮಹಾರಾಜರು ಕೊಟ್ಟಂಥ ಕೊಡುಗೆ 93 ವರ್ಷ 94 ವರ್ಷ ಆಸುಪಾಸಲ್ಲಿದ್ದೀವಿ. ಮತ್ತೆ ಇನ್ನೊಂದು ತಲೆಮಾರಿಗೆ ಇನ್ನೊಂದು ಶತಮಾನಗಳ ಕಾಲ ಆ ಡ್ಯಾಮ್ ಸುರಕ್ಷತೆಯನ್ನು ಕಾಪಾಡಬೇಕಾದ ನಮ್ಮೆಲ್ಲ ಕರ್ತವ್ಯ ಆಗಿರೋದ್ರಿಂದ ಈ ಕೂಡಲೇ ಸರ್ಕಾರ ಎಚ್ಚೆತ್ತು ಅಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ಸಂಪೂರ್ಣ ಸ್ಥಗಿತಗೊಳಿಸಬೇಕು. ಕೆಆರ್ಎಸ್ ಭಾನುವಾರ ರಾತ್ರಿ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡಲು ಮೆಗ್ಗರ್ ಬ್ಲಾಸ್ಟ್ ಮಾಡಿರುವ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಹಾಗೂ ಕರ್ತವ್ಯ ಲೋಪ ಎಸಗಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ತಕ್ಷಣ ವರ್ಗಾಯಿಸಬೇಕು. ಜತೆಗೆ ಬೇಬಿ ಬೆಟ್ಟಕ್ಕೆ ಕೇಂದ್ರ ಪೊಲೀಸ್ ಮೀಸಲು ಪಡೆ ನಿಯೋಜಿಸಬೇಕು. ಸ್ಥಳೀಯ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಂದ ಕನ್ನಂಬಾಡಿ ಕಟ್ಟೆ ರಕ್ಷಣೆ ಸಾಧ್ಯವೇ ಇಲ್ಲ ಎಂಬುದಾಗಿ ಸ್ಥಳೀಯರು ಆರೋಪಿಸುತ್ತಾರೆ. ಕನ್ನಂಬಾಡಿ ಕಟ್ಟೆ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಾ ರೀತಿಯ ಕಲ್ಲು ಗಣಿಗಾರಿಕೆ ನಿಷೇಧ ಮಾಡಿ ಅನಂತರ ಇಬ್ಬರು ವ್ಯಕ್ತಿಗಳಿಗೆ ಬ್ಲಾಸ್ಟಿಂಗ್ ಮಾಡಿ ಕಲ್ಲು ಗಣಿಗಾರಿಕೆ ನಡೆಸಲು ಮಂಡ್ಯ ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟಿದ್ದು ಹೇಗೆ? ಈ ಬಗ್ಗೆ ಸಮಗ್ರ ತನಿಖೆಯಾಗಬೇಕು. ಆ ಜನಿ ಹೇಳೋದ್ರಿಂದ ಏನು ಈ ಗಣಿಗಾರಿಕೆಯಿಂದಲೇ ಅಂಥ ಜನಿಗಳು ಅಂಥ ಕ್ರ್ಯಾಕ್ಗಳು ಬಿಡ್ತಾ ಇರ್ತವೆ, ಅದನ್ನು ಪರಿಗಣಿಸಿ ಈ ಏನೋ ನಮ್ಮ ತೀರ್ಮಾನ ಇದೆ ಆ ತೀರ್ಮಾನ ತಗೊಳ್ಳೋದು ಒಳ್ಳೆಯದು. ಯಾಕೆಂದರೆ ಇವತ್ತು ಯಡಿಯೂರಪ್ಪನ ಇನ್ನು ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನಮ್ಮ ಜಿಲ್ಲೆಯರು ದಯಮಾಡಿ ಗಣಿಗಾರಿಕೆಯನ್ನು ಸಂಪೂರ್ಣ ಸ್ಥಗಿತಗೊಳಿಸಿ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕೇಳ್ಕೊಳ್ತೀವಿ. ಬೇಬಿ ಬೆಟ್ಟದ ಗಣಿಗಾರಿಕೆಗೆ ಸಂಪೂರ್ಣ ನಿಷೇಧ ಹೇರುವಂತೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಎಲ್ಸಿ ಎನ್ ರವಿಕುಮಾರ್ ಮತ್ತು ರೈತ ಸಂಘದಿಂದ ಮನವಿ ಮಾಡಿದರು. ಸೆಪ್ಟೆಂಬರ್ 24, 2018 ಕೆಆರ್ಎಸ್ ಬಳಿ ನಿಗೂಢ ಶಬ್ದ ಉಂಟಾದ ಹಿನ್ನೆಲೆಯಲ್ಲಿ ರಾಜ್ಯ ಪರಿಸರ ನೈಸರ್ಗಿಕ ವಿಕೋಪ ನಿರ್ವಹಣಾ ಮಂಡಳಿ ಈ ಶಬ್ದ ಬೇಬಿ ಬೆಟ್ಟದ ಗಣಿಗಾರಿಕೆಯಿಂದ ಬಂದಿದೆ ಎಂದು ವರದಿ ನೀಡಿದರು. ಜಿಲ್ಲಾಡಳಿತ ಹಾಗೂ ಯಾವುದೇ ಸರ್ಕಾರಗಳಿಂದ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ, ಹೀಗಾಗಿ ರಾಜ್ಯ ಬಿಜೆಪಿ ಸರ್ಕಾರದ ಮೇಲೆ ಒತ್ತಡ ತಂದು ಕೆಆರ್ಎಸ್ ಸುತ್ತಮುತ್ತ 20 ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ ಸಂಪೂರ್ಣ ಗಣಿಗಾರಿಕೆ ನಿಷೇಧ ಹೇರಬೇಕು ಎಂದು ಜಿಲ್ಲಾಧ್ಯಕ್ಷ ಎಎಲ್ ಕೆಂಪೇಗೌಡ ಅವರ ನೇತೃತ್ವದಲ್ಲಿ ರೈತ ಸಂಘದ ಕಾರ್ಯಕರ್ತರು ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಗಣಿಗಾರಿಕೆ ಮೇಲೆ ಸಂಪೂರ್ಣ ನಿಷೇಧ ಹೇರುವ ಮೂಲಕ ವಿಶ್ವವಿಖ್ಯಾತ ಕೆಆರ್ಎಸ್ ಅಣೆಕಟ್ಟೆ ಉಳಿಸಲು ಮುಂದಾಗಬೇಕು ಎಂದರು. ಈ ವೇಳೆ ತಾಲೂಕು ರೈತ ಸಂಘದ ಅಧ್ಯಕ್ಷ ಚಿಕ್ಕಾಡೆ ಹರೀಶ್, ಪ್ರಧಾನ ಕಾರ್ಯದರ್ಶಿ ಕೆನ್ನಾಳು ವಿಜಯ್ ಕುಮಾರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಟಿ ಗೋವಿಂದೇಗೌಡ, ಮುಖಂಡರಾದ ಹರವು ಗೋವಿಂದರಾಜು, ಎಣ್ಣೆಹೊಳೆ ಕೊಪ್ಪಲು ಮಂಜು, ವೈಜಿ ರಘು ಇತರರಿದ್ದರು. ಮಂಡ್ಯ ಜಿಲ್ಲಾ ಸವಿತಯ ಸಮಾಜ ಯುವ ವೇದಿಕೆ ವತಿಯಿಂದ ಮಂಡ್ಯ ನಗರದ ಸಂಜಯ ವೃತ್ತದಲ್ಲಿ ಕಾವೇರಿ ವರಪುತ್ರ ಜಿ ಮಾದೇಗೌಡ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಜಿ ಮಾದೇಗೌಡ ಅವರು ನಿಧನ ಹೊಂದಿದ್ದಾರೆ. ಅದು ನಮ್ಮ ಮಂಡ್ಯ ಜಿಲ್ಲೆ ಸವಿತ ಸಮಾಜದ ವತಿಯಿಂದ ಹಾಗೂ ಯುವ ಘಟಕದ ವತಿಯಿಂದ ಇವತ್ತು ಅವ್ರಿಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀವಿ ಮಂಡ್ಯ ಎಲ್ಲ ಜಿಲ್ಲಾ ವತಿಯಿಂದ. ಹಾಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಮ್ಮ ಇಡೀ ಮಂಡ್ಯ ಜಿಲ್ಲೆ ಸವಿತ ಸಮಾಜ ಹಾಗೂ ಯುವಗಡ ವತಿಯಿಂದ ಕೇಳ್ಕೊತೀವಿ. ಗೌರವಾಧ್ಯಕ್ಷ ಸುಂಡಹಳ್ಳಿ ಬಸವರಾಜ್, ಯುವರಾಜ್, ಯುವ ಘಟಕದ ಅಧ್ಯಕ್ಷೆ ದೀಪಿಕಾ, ಯುವ ಘಟಕದ ರಾಜ್ಯ ಉಪಾಧ್ಯಕ್ಷ ಸಿದ್ದ, ಹೊಸಗಾವಿ ಕೃಷ್ಣ, ಎಲೆಚಾಕನಹಳ್ಳಿ ಶಿವರಾಜ್, ರವಿಕುಮಾರ್ ಚೀನ್ಯ, ಕಿರಣ್, ರಘು, ಕೃಷ್ಣ, ಗಿರೀಶ್,
ಪುಟ್ಟಸ್ವಾಮಿ ಮೊದಲಾದವರಿದ್ದರು. ಜಿ ಮಾದೇಗೌಡರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಒಂದು ಕೊಡುಗೆ ನಮ್ಮ ಮಂಡ್ಯ ಜಿಲ್ಲೆಗೆ ಅಪಾರವಾದದ್ದು. ಅದು ತುಂಬ ನಮ್ಮ ಮಂಡ್ಯ ಜಿಲ್ಲೆಗೆ ತುಂಬಲಾರದಂಥ ನಷ್ಟ ಆಗಿದೆ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನನ್ನ ಇಡೀ ಮಂಡ್ಯ ಜಿಲ್ಲೆ ಸವಿತ ಸಮಾಜದ ಪರವಾಗಿ ಕೇಳ್ಕೊತಿದ್ದೀನಿ. ಹಾಗೂ ಅವರ ಕುಟುಂಬದವರಿಗೆ ದೇವರು ಆದ ನೋವನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ನಮ್ಮನ್ನು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಕೊಡ್ತಾ ಇದ್ದಂಥ ನಮ್ಮ ಮಾದೇಗೌಡರ ಅಪ್ಪಾಜಿಯವರು, ಇಂಥ ಅಪ್ಪಾಜಿಯವರು ನಮ್ಮ ಮತ್ತೆ ಹುಟ್ಟು ಬರಲಿ ಅಂತೇಳಿ ನಮ್ಮ ಇಡೀ ನನ್ನ ಸವಿತಾ ಸಮಾಜದ ವತಿಯಿಂದ ನಾವು ಎಲ್ಲ ಒಂದು ಉತ್ಪೂರ್ವಕವಾದ ವಂದನೆಗಳನ್ನ ಹೇಳ್ತಾ. ಕಲ್ಲು ಗಣಿಗಾರಿಕೆಯಿಂದ ಕೆಆರ್ಎಸ್ ಜಲಾಶಯಕ್ಕೆ ಅಪಾಯವಿದ್ದು ಜಲಾಶಯ ವ್ಯಾಪ್ತಿಯ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಲ್ಲು ಗಣಿಗಾರಿಕೆಯನ್ನು ಶಾಶ್ವತವಾಗಿ ನಿಷೇಧಿಸಬೇಕು ಎಂದು ಆಗ್ರಹಿಸಿ ರೈತ ಸಂಘದ ಕಾರ್ಯಕರ್ತರು ಮಂಗಳವಾರ ಶ್ರೀರಂಗಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಮಿನಿ ವಿಧಾನಸೌಧದ ಎದುರು 1 ತಾಸಿಗೂ ಹೆಚ್ಚು ಕಾಲ ಪ್ರತಿಭಟನೆ ನಡೆಯಿತು. ಸರ್ಕಾರ, ಜಿಲ್ಲಾಡಳಿತ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ವಿರುದ್ಧ ಘೋಷಣೆ ಕೂಗಿದರು. ಜಿಲ್ಲೆಯ ಬಹುತೇಕ ಶಾಸಕರು ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಅದನ್ನ ಪ್ರಶ್ನಿಸಿದ ಸಂಸದೆ ಸುಮಲತಾ ವಿರುದ್ಧ ಶಾಸಕರು ಮುಗಿಬೀಳುತ್ತಿದ್ದಾರೆ. ತಮ್ಮ ಅಕ್ರಮ ಮುಚ್ಚಿಕೊಳ್ಳಲು ಪ್ರಶ್ನಿಸಿದವರನ್ನೇ ತೆಗಳುತ್ತಿದ್ದಾರೆ. ಅಕ್ರಮ ನಡೆಸುತ್ತಿರುವ ಜಿಲ್ಲೆಯ ಶಾಸಕರು ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕು ಎಂದು ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಕೃಷ್ಣೇಗೌಡ ಆಗ್ರಹಿಸಿದರು. ಸರ್ಕಾರಕ್ಕೆ ಇವರು ಎಲ್ಲರೂ ಮೌನವಾಗಿ ಈ ಬಲಿಪಶುವಾಗಿ ಸರ್ಕಾರವನ್ನು ಲೂಟಿ ಹೊಡಿತಾ ಇದ್ದಾರೆ. ಅಂದ್ರೆ ಸಾರ್ವಜನಿಕರ ಆಸ್ತಿಯನ್ನ ಲೂಟಿ ಹೊಡಿತಾ ಇದ್ದಾರೆ. ಏನು ಸ್ಫೋಟವನ್ನ ಮಾಡಬೇಕಾದ್ರೆ ಅದಕ್ಕೆ ತಜ್ಞರಿಂದ ಒಂದು ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾರೆ. ಪಿಎಸ್ಎಸ್ಕೆ ಮಾಜಿ ನಿರ್ದೇಶಕ ಪಾಂಡು ಮಾತನಾಡಿ, ಭಾನುವಾರ ರಾತ್ರಿ ಕೆಆರ್ಎಸ್ ಅಣೆಕಟ್ಟೆ ಕಾವೇರಿ ಪ್ರತಿಮೆಗೆ ಸಾಗುವ ರಸ್ತೆಯ ಮೆಟ್ಟಿಲುಗಳು ಕುಸಿಯಲು ಕಲ್ಲು ಗಣಿಗಾರಿಕೆಯೇ ಕಾರಣ. ಸ್ಫೋಟದ ತೀವ್ರತೆಯಿಂದ ಈ ಕುಸಿತ ಉಂಟಾಗಿದೆ. ಈ ಬಗ್ಗೆ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ತಕ್ಷಣ ನಾಲೆಗಳಿಗೆ ನೀರು ಹರಿಸಬೇಕು. ಮನ್ಮಲ್ ಹಗರಣದ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮಹದೇವ್ಪುರ ಬಳಿ ಇಸ್ಕಾನ್ ಸಂಸ್ಥೆ ಅತಿಕ್ರಮಿಸಿರುವ 30 ಎಕರೆ ಸರ್ಕಾರಿ ಜಮೀನು ಬಿಡಿಸಿ ಸಾರ್ವಜನಿಕ ಉದ್ದೇಶಕ್ಕೆ ಬಳಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ತಹಶೀಲ್ದಾರ್ ಎಂವಿ ರೂಪಾ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಮೇಳಾಪುರ ಸ್ವಾಮಿಗೌಡ, ಶಂಕರೇಗೌಡ, ಕಡತನಾಳು ಬಾಲಕೃಷ್ಣ, ನಾಗೇಂದ್ರ, ಲೋಕೇಶ್, ಅಗ್ರಹಾರ ಶಂಕರೇಗೌಡ, ಟಿಸಿ ದೇವೇಗೌಡ, ಜಯರಾಮೇಗೌಡ, ನಿಂಗೇಗೌಡ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಕಲಬುರಗಿ ಎಸ್ಬಿಐ ಬ್ಯಾಂಕಿನ ನೂತನ ಎಟಿಎಂ ಕೇಂದ್ರವನ್ನು ಮಂಡ್ಯ ಎಸ್ಬಿಐ ವ್ಯವಸ್ಥಾಪಕಿ ಸಂಧ್ಯಾ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ನಮ್ಮ ಹಲಗೂರು ಶಾಖೆಯು ಉತ್ತಮ ವ್ಯವಹಾರ ನಡೆಸುತ್ತಿದ್ದು ಒಳ್ಳೆಯ ಹೆಸರನ್ನು ಪಡೆದಿದೆ. ಅದರಲ್ಲೂ ನಮಗೆ ಸಾರ್ವಜನಿಕರ ಬೆಂಬಲದಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇಂದು ಎಟಿಎಂ ಮತ್ತು ರೀಸೈಕ್ಲರ್ ಮೆಷಿನ್ ಉದ್ಘಾಟಿಸಿದ್ದೇವೆ. ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ನಮ್ಮಿಂದ ಯಾವುದೇ ಅನುಕೂಲಗಳು ಬೇಕಾದಲ್ಲಿ ನಮ್ಮ ಗಮನಕ್ಕೆ ತನ್ನಿ ಎಂದು ತಿಳಿಸಿದರು. ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪರವಾಗಿ ತುಂಬ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲ ಕಸ್ಟಮರ್ಸ್ ಇಲ್ಲಿ ಬಂದಿರೋರಿಗೆ. ನಮ್ಮ ಎ ಟಿ ಎಂ ಮತ್ತು ರೀಸೈಕ್ಲರ್ ಮೆಷಿನ್ನ ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ನೀವೆಲ್ಲ ಬ್ರಾಂಚ್ನ ದೊಡ್ಡ ರೀತಿಯಲ್ಲಿ ಸಪೋರ್ಟ್ ಮಾಡಿರೋದ್ರಿಂದ ಇದು ಆಗಿದೆ. ಇದೇ ಥರ ಮುಂದಕ್ಕೂ ಸಪೋರ್ಟ್ ಮಾಡ್ಕೊಂಡು ಹೋಗಿ. ನಮ್ಮ ಕಡೆಯಿಂದ ಏನಾಗಬೇಕಾಗಿದೆ ಬ್ರಾಂಚ್ಗೆ ಹೇಳಿದರೆ ಅದನ್ನ ವಿ ವಿಲ್ ಟೇಕ್ ಕೇರ್. ಹಲಗೂರು ಎಸ್ಬಿಐ ಮ್ಯಾನೇಜರ್ ರಾಘವೇಂದ್ರ ಮಾತನಾಡಿ, ನಮ್ಮ ಶಾಖೆ ಪ್ರಾರಂಭವಾಗಿ ಸುಮಾರು ವರ್ಷಗಳಾಗಿದ್ದರೂ ಸಹ ನಮ್ಮ ಎಟಿಎಂ ಬ್ಯಾಂಕಿನ ಒಳಗಡೆ ಇದ್ದ ಕಾರಣ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿತ್ತು. ಆದರೆ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬ್ಯಾಂಕಿನ ಹೊರಭಾಗ ನಿರ್ಮಿಸಿದ್ದೇವೆ. ಇದರ ಅನುಕೂಲತೆಯನ್ನ ಪಡೆದುಕೊಳ್ಳಿ ಎಂದರು. ಈ ಸಂದರ್ಭದಲ್ಲಿ ದೇವೇಗೌಡ, ಗಿರಿಜಾ ದೇವೇಗೌಡ, ಹೊನ್ನೇಗೌಡ, ಮೋಹನ, ಶ್ರೀನಿವಾಸ್ ಹಾಗೂ ಬ್ಯಾಂಕ್ ಸಿಬ್ಬಂದಿ ಹಾಜರಿದ್ದರು. ಸಂಸದೆ ಸುಮಲತಾ ಅಂಬರೀಶ್ ಅವರು ಇಂದು ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹಾಗೂ ಕೇಂದ್ರ ಗಣಿ ಮತ್ತು ಭೂವಿಜ್ಞಾನ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ದೆಹಲಿಯಲ್ಲಿ ಭೇಟಿ ಮಾಡಿ ಕೃಷ್ಣರಾಜಸಾಗರ ಅಣೆಕಟ್ಟೆಯ ಸುತ್ತಮುತ್ತಲ ಪ್ರದೇಶದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಅತಿರೇಕದ ಅಕ್ರಮ ಗಣಿಗಾರಿಕೆಯಿಂದ ಕೆಆರ್ಎಸ್ ಅಣೆಕಟ್ಟೆಯ ಮೇಲೆ ಬಂದೊದಗಿರುವ ಪರಿಣಾಮಗಳು ಹಾಗೂ ಮುಂದೆ ಸಂಭವಿಸಬಹುದಾದ ಅಪಾಯ ಕುರಿತು ವಾಸ್ತವಾಂಶಗಳನ್ನು ಗಮನಕ್ಕೆ ತಂದು ಈ ಕುರಿತು ತನಿಖೆ ನಡೆಸಲು ಮತ್ತು ಪರಿಹರಿಸಲು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲು ಪತ್ರದ ಮುಖೇನ ಕೋರಿದರು. ಕೊಡಗಿನಲ್ಲಿ ಬೀಳುತ್ತಿರುವ ಭಾರಿ ಮಳೆಯಿಂದಾಗಿ ಹಾರಂಗಿ ಜಲಾಶಯ ತುಂಬಿದ ಪರಿಣಾಮ ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಕ್ಷಣ ಕ್ಷಣಕ್ಕೂ ಏರಿಕೆಯಾಗುತ್ತಿದೆ. ಇಂದು ಸಂಜೆ 6 ಗಂಟೆಯ ವರದಿಯಂತೆ ಕೆಆರ್ಎಸ್ ಸಾಗರ ಅಣೆಕಟ್ಟೆಯ ನೀರಿನ ಮಟ್ಟ 100.5 ಅಡಿಗೆ ಏರಿಕೆಯಾಗಿದೆ. ಕಳೆದ ವರ್ಷ ಇದೇ ದಿನ 107.30 ಅಡಿ ನೀರಿತ್ತು.
ಒಳಹರಿವು 12,581 ಕ್ಯೂಸೆಕ್ ಇದ್ದು ನದಿ ಹಾಗೂ ವಿಸಿ ನಾಲೆಗಳಿಗೆ 2,228 ಕ್ಯೂಸೆಕ್ ನೀರು ಹರಿಸಲಾಗುತ್ತಿದೆ. ಜಲಾಶಯದ ನೀರಿನ ಸಂಗ್ರಹ 22,848 ಟಿಎಂಸಿ ಸಂಗ್ರಹವಾಗಿದೆ. ಕಳೆದ ವರ್ಷ ಇದೇ ದಿನ 13,404 ಕ್ಯೂಸೆಕ್ ಒಳಹರಿವು 4,633 ಕ್ಯೂಸೆಕ್ ಹೊರಹರಿವು ದಾಖಲಾಗಿ 29,094 ಟಿಎಂಸಿ ನೀರಿನ ಸಂಗ್ರಹ ದಾಖಲಾಗಿತ್ತು. ಕೆಆರ್ಎಸ್ ಜಲಾಶಯ 100 ಅಡಿ ತುಂಬಿದ ಹಿನ್ನೆಲೆಯಲ್ಲಿ ಜಿಲ್ಲೆಯ ರೈತರ ಮುಖದಲ್ಲಿ ಮಂದಹಾಸ ಮೂಡಿದ್ದು ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಮಂಡ್ಯ ಜಿಲ್ಲೆಯಲ್ಲಿ ಇಂದು 37 ಮಂದಿಗೆ ಕೋವಿಡ್ ವೈರಸ್ ಸೋಂಕು ದೃಢಪಟ್ಟಿದ್ದು 52 ಮಂದಿ ಗುಣಮುಖರಾಗಿ ಮನೆಗೆ ತೆರಳಿದ್ದು ಇಬ್ಬರು ಮಹಿಳೆಯರು ಮೃತಪಟ್ಟಿದ್ದಾರೆ. 945 ರಾಪಿಡ್ ಪರೀಕ್ಷೆ, 3,131 ಆರ್ಟಿಪಿಸಿಆರ್ ಸೇರಿದಂತೆ 4,076 ಪರೀಕ್ಷೆ ನಡೆಸಲಾಗಿದೆ. ಮಂಡ್ಯ ತಾಲೂಕಿನಲ್ಲಿ 5, ಮದ್ದೂರು 7, ಮಳವಳ್ಳಿ 1, ಪಾಂಡವಪುರ 11, ಶ್ರೀರಂಗಪಟ್ಟಣ 3, ಕೆಆರ್ಪೇಟೆ 7, ನಾಗಮಂಗಲ 3 ಪ್ರಕರಣಗಳು ದಾಖಲಾಗಿವೆ. ಜಿಲ್ಲೆಯ ಒಟ್ಟು ಸಕ್ರಿಯ ಪ್ರಕರಣಗಳು 509 ಆಗಿವೆ. ಸೋಂಕಿತರಲ್ಲಿ 146 ಮಂದಿ ಸರ್ಕಾರಿ ಆಸ್ಪತ್ರೆ, 9 ಮಂದಿ ಖಾಸಗಿ ಆಸ್ಪತ್ರೆ ಹಾಗೂ ಕೋವಿಡ್ ಕೇರ್ ಸೆಂಟರ್ನಲ್ಲಿ 321 ಮಂದಿ ಮತ್ತು 33 ಮಂದಿ ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಮೂಲಕ ಜಿಲ್ಲೆಯ ಒಟ್ಟು ಪ್ರಕರಣಗಳ ಸಂಖ್ಯೆ 71,368 ಏರಿಕೆಯಾಗಿದೆ. ಗುಣಮುಖರಾದವರ ಸಂಖ್ಯೆ 70,249 ಏರಿಕೆಯಾಗಿದೆ.